ಪ್ರಿಯ ವಿದ್ಯಾರ್ಥಿಗಳೇ, ಮತ್ತೆ ತಮಗೆಲ್ಲ ಈ ವಿಡಿಯೋ ಪಾಠಕ್ಕೆ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಮಾಡಿರುವಂತೆ 10ನೇ ತರಗತಿಯ ಹೊಸ ಪಠ್ಯಕ್ರಮ ರಚನೆಗಳು ಅನ್ನೋ ಘಟಕ, ಅದರಲ್ಲಿ ಅಭ್ಯಾಸ 6.1. ಈ ಅಭ್ಯಾಸದಲ್ಲಿ ನಾವೀಗ ಆಲ್ರೆಡಿ 3 ಸಮಸ್ಯೆಯನ್ನು ಬಿಡಿಸಿದ್ದೀವಿ. ಈಗ 4ನೇ ರಚನೆಯನ್ನು ಇವತ್ತು ಮಾಡೋಣ. ಸೊ ಮೊದಲು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಓದಬೇಕು. ನಾವು ಏನು ಕೊಟ್ಟಿದ್ದಾರೆ, ಪಾದ 8 ಸೆಂಟಿಮೀಟರ್ ಮತ್ತು ಎತ್ತರ 4 ಸೆಂಟಿಮೀಟರ್ ಇರುವ ಒಂದು ಸಮದ್ವಿಬಾಹು ತ್ರಿಭುಜವನ್ನು ರಚನೆ ಮಾಡಬೇಕು. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳು ಮೊದಲು ರಚಿಸಿದ ಸಮದ್ವಿಬಾಹು ತ್ರಿಭುಜದ ಅನುರೂಪ ಬಾಹುಗಳ 1/2 ಇರುವಂತೆ ರಚಿಸಿ. ಮೊದಲು ಒಂದು ತ್ರಿಭುಜವನ್ನು ರಚನೆ ಮಾಡಬೇಕು. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಏನು ಕೊಟ್ಟಿದ್ರು ಅಂದರೆ, ಕೆಲವೊಂದರಲ್ಲಿ 3 ಬಾಹುಗಳನ್ನು ಅಳತೆಯನ್ನು ಕೊಟ್ಟಿದ್ರು. ಸೊ 3 ಬಾಹುಗಳ ಅಳತೆಯನ್ನು ಬಳಸ್ಕೊಂಡು ನಾವು ತ್ರಿಭುಜವನ್ನು ರಚನೆ ಮಾಡಿದ್ದೀವಿ. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ, ಪಾದ 8 ಸೆಂಟಿಮೀಟರ್ ಮತ್ತು ಎತ್ತರ 4 ಸೆಂಟಿಮೀಟರ್. ಅದರ ಒಂದು ರಫ್ ಡೈಗ್ರಾಮ್. ಪಾದದ ಅಳತೆಯನ್ನು ಕೊಟ್ಟಿದ್ದಾರೆ 8 ಸೆಂಟಿಮೀಟರ್, ಮತ್ತು ಎತ್ತರ ಕೊಟ್ಟಿದ್ದಾರೆ ಅವರು. ಇದಕ್ಕೆ ನಾವು ಎತ್ತರ ಅಂತ ಹೇಳ್ತೀವಿ, ಇದು ತಮಗೆಲ್ಲ ಗೊತ್ತಿರೋ ವಿಷಯ. ಎತ್ತರ 4 ಸೆಂಟಿಮೀಟರ್. ಸೊ ಪಾದ 8 ಸೆಂಟಿಮೀಟರ್ ಮತ್ತು ಎತ್ತರ 4 ಸೆಂಟಿಮೀಟರ್ ಇರುವ ಸಮದ್ವಿಬಾಹು ತ್ರಿಭುಜವನ್ನು ರಚಿಸಿ. ಅಂದರೆ ಇದು ಸಮದ್ವಿಬಾಹು ತ್ರಿಭುಜ, ಈ ಬಾಹು ಮತ್ತು ಈ ಬಾಹುವಿನ ಅಳತೆ ಸಮನಾಗಿರುತ್ತೆ. ಸಮದ್ವಿಬಾಹು ತ್ರಿಭುಜವನ್ನು ರಚಿಸಿ, ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳು ಮೊದಲು ರಚಿಸಿದ ಸಮದ್ವಿಬಾಹು ತ್ರಿಭುಜದ ಅನುರೂಪ ಬಾಹುಗಳ 1/2 ಇರುವಂತೆ ರಚಿಸಿ. ಮೊದಲು ಇದನ್ನು ರಚಿಸ್ಕೊಳ್ಬೇಕು. ನಂತರ ಇದಕ್ಕೆ ಸಮರೂಪವಾಗಿರ್ತಕ್ಕಂಥ ಇನ್ನೊಂದು ತ್ರಿಭುಜವನ್ನು ರಚಿಸಬೇಕು. ಆ ತ್ರಿಭುಜದ ಪ್ರತಿ ಬಾಹುವು ಈ ತ್ರಿಭುಜದ ಪ್ರತಿ ಬಾಹುವಿನ 1/2. ಇದು ಒಂದು ಮಿಶ್ರ ಭಿನ್ನರಾಶಿ. ಮೊದಲು ನಾವು ಇದನ್ನು ಏನು ಮಾಡಿಕೊಳ್ಬೇಕು, ವಿಷಮ ಭಿನ್ನರಾಶಿಯನ್ನಾಗಿ ಪರಿವರ್ತನೆ ಮಾಡಬೇಕು. ಸೊ ಒಂದು ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಯಾಗಿ ಯಾವ ರೀತಿ ಪರಿವರ್ತನೆ ಮಾಡಬೇಕು ಅನ್ನೋದನ್ನು ನೀವು ತಮ್ಮ ಮೊದಲಿನ ಕ್ಲಾಸ್ಗಳಲ್ಲಿ ಕಲ್ತಿದ್ದೀರಿ. ಮೊದಲು ಈ ಛೇದ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಪೂರ್ಣ ಸಂಖ್ಯೆ ಇವೆರಡನ್ನ ಗುಣಾಕಾರ ಮಾಡಬೇಕು, 2 / 2. ಆ ಬಂದಂಥ ಉತ್ತರಕ್ಕೆ ಅಂಶವನ್ನು ಸೇರಿಸಬೇಕು, 2 + 1 = 3, ಮತ್ತು ಛೇದವನ್ನು ಹಾಗೆ ಇಡಬೇಕು. ಸೊ ಇದು ಮಿಶ್ರ ಭಿನ್ನರಾಶಿಯ ರೂಪ, ಇದು ವಿಷಮ ಭಿನ್ನರಾಶಿಯ ರೂಪ. 3/2. 3/2 ಅಂದರೆ ಇದು ಗ್ರೇಟರ್ ದೆನ್ 1, ಒಂದಕ್ಕಿಂತ ಹೆಚ್ಚಾಗಿದೆ. ಒಂದಕ್ಕಿಂತ ಹೆಚ್ಚಾಗಿದ್ದರೆ ನೀವು ರಚಿಸ್ತಕ್ಕಂಥ ಇನ್ನೊಂದು ತ್ರಿಭುಜ ಇದಕ್ಕಿಂತ ದೊಡ್ಡದಾಗಿರುತ್ತೆ ಅಂತ ಅರ್ಥ. ಯಾವ ರೀತಿ ಆಗಿರುತ್ತೆ ಅಂದರೆ, ಇನ್ನೊಂದು ತ್ರಿಭುಜ, ಸೊ ಇದು ಕೊಟ್ಟಂಥ ತ್ರಿಭುಜ, ನೀವು ರಚಿಸಬೇಕಾದಂಥ ಹೊಸ ಸಮರೂಪ ತ್ರಿಭುಜ a'b'c'. ನಾವು ಇದನ್ನು ಹಂತ ಹಂತವಾಗಿ ಮಾಡ್ತಾ ಬರೋಣ. ಸೊ ಮೊದಲು ನಾವು ಈ ತ್ರಿಭುಜವನ್ನು ರಚಿಸೋಣ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ಪಾದ BC 8 ಸೆಂಟಿಮೀಟರ್ ಲೈನನ್ನು ಡ್ರಾ ಮಾಡಿ. ಈ ರೇಖೆಗೆ B ಮತ್ತು C, ಏನದು ಬಿ ಮತ್ತು ಈ ಬಿಂದು ಸಿ. ನೆಕ್ಸ್ಟ್ ಏನು ಮಾಡಬೇಕು, ನಾವು ಈ ರೇಖೆಗೆ ಲಂಬಾರ್ಧಕವನ್ನು ರಚಿಸಬೇಕು. ಲಂಬಾರ್ಧಕ ಯಾಕೆ ರಚಿಸಬೇಕು ಅಂದರೆ, ಈ ತ್ರಿಭುಜದಲ್ಲಿ ನಮಗೆ ಎತ್ತರದ ಅಳತೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು BC ರೇಖಾಖಂಡಕ್ಕೆ ಲಂಬಾರ್ಧಕ ಹೆಸರೇ ಹೇಳುವಂಗೆ ಆ ರೇಖೆ ಈ BC ಲಂಬವಾಗಿರುತ್ತೆ ಮತ್ತು BC ಅರ್ಧಿಸುವಂಥ ಒಂದು ರೇಖೆ. ಲಂಬಾರ್ಧಕ ಯಾವ ರೀತಿ ಎಳಿತೀವಿ ಅಂತಂದರೆ, ನಿಮ್ಮ ಕೈವಾರಿಂದ ಈ ರೇಖಾಖಂಡದ ಅರ್ಧಕ್ಕಿಂತ ಹೆಚ್ಚನ್ನು ತಗೊಂಡು ಬಿ ಕೇಂದ್ರವಾಗಿಟ್ಟು ಮೇಲೆ ಒಂದು ಕಂಸ, ಅದೇ ರೀತಿ ಕೆಳಗಡೆ ಒಂದು ಕಂಸ
ಇಳಿತೀವಿ ಮತ್ತು ಸಿ ಕೇಂದ್ರವಾಗಿಟ್ಟು ಈ ರೀತಿ ಇನ್ನೂ ಒಂದು ಮೇಲೆ ಮತ್ತು ಕೆಳಗೆ ಕಂಸವನ್ನು ಎಳಿತೀವಿ. ಈ ಎರಡು ಕಂಸಗಳು ಸಂಧಿಸುವ ಬಿಂದು, ಈ ಬಿಂದುಗಳನ್ನು ನೀವು ಸ್ಕೇಲಿಂದ ಸೇರಿಸಿ. ನೆಕ್ಸ್ಟ್ ಏನು ಮಾಡಬೇಕು? ಸೊ ಈ ರೇಖೆ, ಈ ರೇಖೆಯಲ್ಲಿ ನಮಗೆ 4 ಸೆಂಟಿಮೀಟರ್ ಬೇಕು ಎತ್ತರ. ಈ 4 ಸೆಂಟಿಮೀಟರ್ ಅಳತೆ ತಗೊಂಡ್ಮೇಲೆ ಈ ಕೇಂದ್ರದಲ್ಲಿಟ್ಟು ಈ ಲಂಬಾರ್ಧಕದ ಮೇಲೆ ಈ ರೀತಿ ಒಂದು ಕಂಸವನ್ನು ಎಳಿಬೇಕು. ಈ ಕಂಸ ಲಂಬಾರ್ಧಕದ ಮೇಲೆ ಸಂಧಿಸಿರ್ತಕ್ಕಂಥ ಬಿಂದು ನಮ್ಮ ಎ ಬಿಂದು ಆಗಿರುತ್ತೆ. ನೆಕ್ಸ್ಟ್ ಸ್ಕೇಲಿಂದ ಎ ಸಿ ಮತ್ತು ಎ ಬಿಗಳನ್ನು ಸೇರಿಸ್ಕೊಳ್ಬೇಕು. ಸೊ ಈಗ ನೀವು ಈ ತ್ರಿಭುಜವನ್ನು ರಚನೆ ಮಾಡಿದ್ರಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಮಾಡಿದಂತೆ ಬಿ ಬಿಂದುವಿನಲ್ಲಿ ಲಘು ಕೋನ ಉಂಟಾಗುವಂತೆ ಒಂದು ಕಿರಣವನ್ನು ಎಳಿಬೇಕು. ಸೊ ಈಗ ನಮ್ಮ ರಚನೆ ಆದಮೇಲೆ ಈ ಥರ ಅವಶ್ಯಕತೆ ನಮಗಿಲ್ಲ, ಆದ್ದರಿಂದ ಇದನ್ನು ನಾನು ತೆಗೆದಾ ಇದ್ದೀನಿ. ಈಗ ಬಿ ಬಿಂದುವಿನಲ್ಲಿ ಲಘು ಕೋನ ಉಂಟಾಗುವಂತೆ ಒಂದು ಕಿರಣವನ್ನು ಎಳಿತೀವಿ. ಈ ಕಿರಣಕ್ಕೆ ಬಿ ಎಕ್ಸ್ ಅಂತ ಹೆಸರನ್ನು ಕೊಡಿ. ನಿಮಗೆ ಅನುಪಾತ, ಅವ್ರು ಕೊಟ್ಟಿರೋ ಅನುಪಾತ ಏನಿದೆ, 3/2, ದೊಡ್ಡ ಸಂಖ್ಯೆ ಯಾವುದು, 3. ಆದ್ದರಿಂದ ಬಿ ಎಕ್ಸ್ ಕಿರಣದ ಮೇಲೆ ಬಿ ಬಿಂದುವಿನಿಂದ ಸಮಾನ ದೂರದಲ್ಲಿರುವಂತೆ 3 ಬಿಂದುಗಳನ್ನು ನೀವು ಗುರುತಿಸ್ಕೊಳ್ಬೇಕು. ಒಂದು ನಿರ್ದಿಷ್ಟ ಅಳತೆ ತ್ರಿಜ್ಯವನ್ನು ತಗೊಂಡು ಬಿಯನ್ನು ಕೇಂದ್ರವಾಗಿಟ್ಕೊಂಡು 3 ಬಿಂದುಗಳು ಸೊ ಈ ರೀತಿ 3 ಬಿಂದುಗಳನ್ನು ನೀವು ರಚಿಸ್ಕೊಳ್ಬೇಕು. ಆ ಬಿಂದುಗಳಿಗೆ ಹೆಸರನ್ನು ಕೊಡಿ B1, B2 ಮತ್ತು B3. ವಿದ್ಯಾರ್ಥಿಗಳೇ, ನಾವು ಕೆಲವೊಂದು ವಿಡಿಯೋಗಳಲ್ಲಿ ಸೊ ನಿಮ್ಗೆ ಕೊಟ್ಟಿರ್ತಕ್ಕಂಥ ಅನುಪಾತ 3 ಮತ್ತು 2, ಸೊ ಒಂದು ಕಡೆ ಈ ಕೆಳಗಿನ ಬಿಂದು ಅಂದರೆ ಈ ಬಿಂದುವನ್ನು ಇಲ್ಲಿ ಸೇರಿಸಿದ್ದೀವಿ, ಕೆಲವೊಂದು ಕಡೆ ಕೊನೆಯ ಬಿಂದುವನ್ನು ಸೇರಿಸಿದ್ದೀವಿ. ಸೊ ಅಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದು, ಅದನ್ನು ನಾನು ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ನೀವು ರಚಿಸಬೇಕಾದಂಥ ಸಮರೂಪ ತ್ರಿಭುಜ ಈ ದತ್ತ ತ್ರಿಭುಜಕ್ಕಿಂತ ದೊಡ್ಡದಾಗಿದ್ದರೆ ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ಈ ಕೆಳಗಿನ ಅನುಪಾತ ಇರತಕ್ಕಂಥ ಬಿಂದುವನ್ನು ಈ ಬಿಂದುವಿಗೆ ಸೇರಿಸ್ಕೊಳ್ಬೇಕು. ಒಂದು ವೇಳೆ ನೀವು ಹೊಸದಾಗಿ ರಚಿಸಬೇಕಾದಂಥ ಸಮರೂಪ ತ್ರಿಭುಜ ಈ ತ್ರಿಭುಜಕ್ಕಿಂತ ಚಿಕ್ಕದಾಗಿದ್ದರೆ ನೀವೇನು ಮಾಡಬೇಕಾಗ ಇಲ್ಲಿ ಕೊನೆಯ ಬಿಂದುವನ್ನು ಸಿ ಜೊತೆಗೆ ಸೇರಿಸ್ಕೊಳ್ಬೇಕು. ಸೊ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಗೊತ್ತಾಗುತ್ತೆ ನಿಮಗೆ. ಸೊ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ತ್ರಿಭುಜ 3/2 ಆಗಬೇಕು ಅಂದರೆ ದೊಡ್ಡದಿರೋದ್ರಿಂದ B2 ಬಿಂದುವನ್ನು ಸಿ ಜೊತೆಗೆ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು, B3ಯಲ್ಲಿ B2Cಗೆ ಸಮಾಂತರವಾಗಿರುವಂತೆ ಒಂದು ರೇಖೆಯನ್ನು ನಾವೀಗ ರಚನೆ ಮಾಡಬೇಕು. ಸೊ ಸಮಾಂತರ ರೇಖೆಯನ್ನು ನಾವು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಮೂಲೆ ಪಟ್ಟಿಯ ಸಹಾಯದಿಂದ ಸಮಾಂತರ ರೇಖೆಯನ್ನು ರಚನೆ ಮಾಡಿದ್ದೀವಿ. ಸೊ ಇವತ್ತು ನಾನು ನಿಮಗೆ ಕೈವಾರದಿಂದ ಕೂಡ ಸಮಾಂತರ ರೇಖೆಯನ್ನು ಯಾವ ರೀತಿ ರಚನೆ ಮಾಡಬಹುದು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ. ಮೊದಲು ಒಂದು ಯಾವುದೇ ಒಂದು ನಿರ್ದಿಷ್ಟ ತ್ರಿಜ್ಯವನ್ನು ಇಟ್ಕೊಂಡು B2 ಬಿಂದುವಿನಲ್ಲಿ ಒಂದು ಕಂಸವನ್ನು ಈ ರೀತಿ ಹೇಳ್ಕೊಳ್ಬೇಕು. ಸೊ ಅದೇ ರೀತಿ B3ಯಲ್ಲಿ ಕೂಡ ಒಂದು ಈ ರೀತಿ ಕಂಸವನ್ನು ಹೇಳ್ಕೊಳ್ತೀರಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಸೊ ಈ ಸಿ B2 ಮತ್ತು ಈ ಕಿರಣ, ಸೊ ಈ ರೀತಿ ರಚನೆ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಕೋನ ಅಂದರೆ
ಈ ಬಿ ಟು ರೇಖೆ ಮತ್ತು ಈ ಕಿರಣ ನಡುವಿನ ಈ ಕೋನ ಏನಿರುತ್ತಲ್ಲ, ಈ ಕೋನದ ಅಳತೆಯನ್ನ ಅಳತೆ ಮಾಡಿ ಈ ರೀತಿ. ಸೊ ಈ ಅಳತೆಯಿಂದ ಈ ಬಿಂದುವನ್ನು ಈ ಬಿಂದುವಲ್ಲಿ ಇಟ್ಕೊಂಡು ಈ ರೀತಿ ಇನ್ನೊಂದು ಕಂಸವನ್ನು ನೀವು ಎಳಿಬೇಕು. ಸೊ ಇಲ್ಲೊಂದು ಬಿಂದು ಬರುತ್ತೆ ನಿಮಗೆ, ಈ ಬಿಂದು ಮತ್ತು ಬಿ ತ್ರೀ ಒಂದೇ ರೇಖೆಯಲ್ಲಿರುವಂತೆ ಇನ್ನೊಂದು ರೇಖೆಯನ್ನು ನೀವು ರಚಿಸಿ. ಸೊ ನೀವು ರಚಿಸಿದಂಥ ಹೊಸ ರೇಖೆ ಬಿ ಟು ಸಿ ಈ ರೇಖೆಗೆ ಸಮಾಂತರವಾಗಿದೆ. ಈಗ ಬಿ ಸಿ ಈ ರೇಖೆಯನ್ನು ವೃದ್ಧಿಸಿ. ಮತ್ತು ಈ ನೀವು ಹೊಸದಾಗಿ ರಚಿಸಿದಂಥ ಸಮಾಂತರ ರೇಖೆ, ಮತ್ತು ಬಿ ಸಿಯನ್ನು ವೃದ್ಧಿಸಿದಾಗ ಬರುವಂಥ ರೇಖೆ, ಎರಡೂ ಬಿಂದುಗಳು ಸಂಧಿಸುವಂಥ ಬಿಂದು ಸಿ ಡ್ಯಾಶ್. ನೆಕ್ಸ್ಟ್ ಏನು ಮಾಡಬೇಕು, ಸಿ ಡ್ಯಾಶ್ನಲ್ಲಿ ಎ ಬಿ ಈ ಸಾರಿ ಎ ಸಿ ಎ ಸಿಗೆ ಸಮಾಂತರವಾಗಿರುವಂತೆ ಸಿ ಡ್ಯಾಶ್ನಲ್ಲಿ ಇನ್ನೊಂದು ಸಮಾಂತರ ರೇಖೆಯನ್ನು ನೀವು ರಚಿಸ್ಕೊಳ್ಬೇಕು. ಸೊ ನಿಮ್ಗೆ ಗೊತ್ತಿದೆ ಸಮಾಂತರ ರೇಖೆ ನಾವು ಕೈವಾರದಿಂದ ರಚಿಸ್ತಾ ಇದ್ದೀವಿ. ಸೊ ಏನು ಮಾಡಬೇಕು ಅಂತಂದರೆ ಇಲ್ಲಿ ಈ ರೀತಿ ಒಂದು ಕಂಸವನ್ನು ಎಳಿತೀವಿ ಮೊದಲಿಗೆ. ಅದೇ ರೀತಿ ಈ ಪಾಯಿಂಟಲ್ಲಿಟ್ಟು ಇನ್ನೊಂದು ಕಂಸವನ್ನು ಎಳಿತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ, ಕೋನ ಕೋನದ ಅಳತೆ ಎಷ್ಟು ಅಂತ ತಗೊಂಡು ಅದೇ ಅಳತೆಯಿಂದ ಈ ಬಿಂದುವಿನಿಂದ ಇಲ್ಲಿ ಇನ್ನೊಂದು ಕಂಸವನ್ನು ಎಳಿತೀವಿ. ಸೊ ನಿಮಗೆ ಇಲ್ಲೊಂದು ಬಿಂದು ಸಿಗುತ್ತೆ. ಈ ಎರಡು ಬಿಂದುಗಳು ಒಂದೇ ರೇಖೆಯಲ್ಲಿ ಬರುವಂತೆ ರೇಖೆಯನ್ನು ಎಳಿತೀರಿ. ಸೊ ಈ ರೇಖೆ ಎ ಸಿಗೆ ಸಮಾಂತರವಾಗಿರ್ತಕ್ಕಂಥ ರೇಖೆ. ಆಗ ಎ ಬಿಯನ್ನು ವೃದ್ಧಿಸಿ, ಎ ಬಿ ಅಳತೆಯನ್ನು ಹೆಚ್ಚು ಮಾಡಿ. ಸೊ ಈ ಎ ಬಿಯನ್ನು ವೃದ್ಧಿಸಿದಾಗ ಬಂದಂಥ ರೇಖೆ ಮತ್ತು ನೀವು ಎಳೆದಂಥ ಸಮಾಂತರ ರೇಖೆ ಎರಡೂ ಸಂಧಿಸಿರ್ತಕ್ಕಂಥ ಬಿಂದು ನಿಮ್ಮ ಎ ಡ್ಯಾಶ್. ವಿದ್ಯಾರ್ಥಿಗಳೇ, ರಚನೆ ಮಾಡಿದ್ದಾಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ನಾವು ಈ ಹೊಸದಾಗಿ ಬಂದಂಥ ತ್ರಿಭುಜ ಯಾವುದು, ಎ ಡ್ಯಾಶ್ ಬಿ ಸಿ ಡ್ಯಾಶ್, ಇದರ ಪ್ರತಿ ಅನುರೂಪ ಬಾಹು ಎ ಬಿ ಸಿ ತ್ರಿಭುಜದ ಪ್ರತಿ ಅನುರೂಪ ಬಾಹುವಿನ 3/2 ಅಂತ ತೋರಿಸ್ಬೇಕು. ಅದಕ್ಕೆ ಒಂದು ಸಮರ್ಥನೆ, ನೋಡಿ. ಸೊ ಮೇಲೆ ಇರ್ತಕ್ಕಂಥ ಎರಡು ತ್ರಿಭುಜ ಯಾವುದು, ಎ ಡ್ಯಾಶ್ ಬಿ ಸಿ ಡ್ಯಾಶ್, ಈ ದೊಡ್ಡ ತ್ರಿಭುಜ, ಮತ್ತು ಎ ಬಿ ಸಿ ಈ ತ್ರಿಭುಜ ಎ ಬಿ ಸಿ ಎರಡೂ ತ್ರಿಭುಜಗಳಲ್ಲಿ ಎ ಸಿ ಎ ಡ್ಯಾಶ್ ಸಿ ಡ್ಯಾಶ್ ಸಮಾಂತರವಾಗಿದೆ ಎ ಸಿ. ಆದ್ದರಿಂದ ಮೂಲ ಸಮಾನುಪಾತತೆ ಪ್ರಮೇಯದ ಪ್ರಕಾರ ಏನು ಬರಿಬಹುದು ಅಂದರೆ, ಎ ಡ್ಯಾಶ್ ಬಿ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಡ್ಯಾಶ್ ಸಿ ಡ್ಯಾಶ್ ಬೈ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಡ್ಯಾಶ್ ಬೈ ಬಿ ಸಿ. ಇದನ್ನು ನಾನು ಸಮೀಕರಣ 1 ಅಂತ ಬರಿತಾ ಇದ್ದೀನಿ. ಅದೇ ರೀತಿ ಕೆಳಗಡೆ ಇಲ್ಲಿ ಎರಡು ತ್ರಿಭುಜ ಬರುತ್ತೆ, ಬಿ ಬಿ ಟು ಸಿ ಮತ್ತು ಬಿ ಬಿ ತ್ರೀ ಸಿ ಡ್ಯಾಶ್. ತ್ರಿಭುಜ ಬಿ ಬಿ ತ್ರೀ ಸಿ ಡ್ಯಾಶ್ ಮತ್ತು ತ್ರಿಭುಜ ಬಿ ಬಿ ಟು ಸಿ ಬಿ ಬಿ ಟು ಸಿ ಇದರಲ್ಲಿ ಕೂಡ
ಬಿ ಟು ಸಿ ಮತ್ತು ಬಿ ತ್ರೀ ಸಿ ಡ್ಯಾಶ್ ಇವೆರಡು ಸಮಾಂತರ ರೇಖೆಗಳು. ಬಿ ತ್ರೀ ಸಿ ಡ್ಯಾಶ್ ಸಮಾಂತರವಾಗಿದೆ ಬಿ ಟು ಸಿ. ಆದ್ದರಿಂದ ನಾವು ಇಲ್ಲಿ ಕೂಡ ಮೂಲ ಸಮಾನುಪಾತತೆ ಪ್ರಮೇಯದ ಪ್ರಕಾರ ಹೆಂಗೆ ಬರಿಬೋದು ಅಂತಂದರೆ ಬಿ ಸಿ ಡ್ಯಾಶ್ ಬೈ ಬಿ ಸಿ ಇಸ್ ಈಕ್ವಲ್ ಟು ಬಿ ಬಿ ತ್ರೀ ಬೈ ಬಿ ಬಿ ಟು ಬಿ ಬಿ ಟು ಬಿ ಬಿ ತ್ರೀ ಬಿ ಬಿ ಟು ಈ ಕಿರಣದ ಮೇಲೆ ನೀವು ಒಂದು ಸಮದೂರ ಸಮಾನ ಬಿಂದುಗಳನ್ನು ಹಾಕಿರೋದ್ರಿಂದ ಸೊ ಇವು ಸಮನಾದ ಭಾಗಗಳು. ಸೊ ಬಿ ಬಿ ತ್ರೀ ಮೂರು ಭಾಗಗಳು ಮತ್ತು ಬಿ ಬಿ ಟು ಅಂದರೆ ಎರಡು ಭಾಗಗಳು. ಇದನ್ನು ನಾವು ಡೈರೆಕ್ಟಾಗಿ 3/2 ಅಂತ ಬರಿಬೋದು. ಸೊ ಬಿ ಸಿ ಡ್ಯಾಶ್ ಬೈ ಬಿ ಸಿ ಅದರ ಬೆಲೆ 3/2 ಆಯಿತು. ಇದನ್ನು ನಾನು ಸಮೀಕರಣ 1 ಆದೇಶಿಸ್ತೀನಿ. ಆಗ ಎ ಡ್ಯಾಶ್ ಬಿ ಬೈ ಎ ಬಿ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಸಿ ಬೈ ಬಿ ಸಿ ಅದರ ಬದಲು 3/2. ಎ ಡ್ಯಾಶ್ ಬಿ ಇಸ್ ಈಕ್ವಲ್ ಟು 3/2 ಎ ಬಿ ಅಂದರೆ ಎ ಡ್ಯಾಶ್ ಬಿ ಈ ಬಾಹು 3/2 ಅಂದರೆ ಈ ತ್ರಿಭುಜ ಎ ಬಿಯ 3/2 ಇದೆ. ಅದೇ ರೀತಿ ನಾವೇನು ಬರಿಬೋದು ಅಂದರೆ ಎ ಡ್ಯಾಶ್ ಸಿ ಡ್ಯಾಶ್ ಬೈ ಎ ಸಿ ಇಸ್ ಈಕ್ವಲ್ ಟು 3/2 ಅಂದರೆ ಎ ಡ್ಯಾಶ್ ಡಿವೈಡ್ ಬೈ ಎ ಸಿ ಇಸ್ ಈಕ್ವಲ್ ಟು 3/2 ಅಂದರೆ ಎ ಡ್ಯಾಶ್ ಸಿ ಡ್ಯಾಶ್ ಈ ಬಾಹು ಎ ಸಿ ಬಾಹುವಿನ 3/2 ಅಂತ ಕೂಡ ನಾವು ಹೇಳ್ಬೋದು. ವಿದ್ಯಾರ್ಥಿಗಳೇ, ಇದು ತಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಅರ್ಥ ಆಗಿದ್ದರೆ ಎಂದಿನಂತೆ ಇದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಸಮಸ್ಯೆ, ಇದು ತಮಗೆ ಹೋಮ್ವರ್ಕ್. ನಾವಿದನ್ನು ನೋಟ್ ಮಾಡಿಕೊಳ್ಳಿ ಮತ್ತು ಇದನ್ನು ಪ್ರಯತ್ನ ಪಡಿ. ಆಲ್ ದಿ ಬೆಸ್ಟ್ ಮಕ್ಕಳೇ. ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು.